ನಮಸ್ಕಾರ ಸ್ನೇಹಿತ್ರಿ ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ವೇದಿಕೆಗೆ ಸ್ವಾಗತ ಈಗಾಗಲೇ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿ ಮುಖ್ಯ ಪರೀಕ್ಷೆಯಲ್ಲಿ ಮುಖ್ಯ ಪರೀಕ್ಷೆಯ ತಯಾರಿಯಲ್ಲಿರುವಂಥವರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಮಾರ್ಗದರ್ಶನದ ಹಿನ್ನೆಲೆ ಒಳಗೆ ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ಬರುವ ಪಠ್ಯಕ್ರಮದ ವಿಶ್ಲೇಷಣೀಯ ಸರಣಿ ಕಾರ್ಯಕ್ರಮವನ್ನು ನಾವು ಈ ವೇದಿಕೆ ಮೂಲಕ ನಡೆಸ್ಕೊಂಡು ಬಂದಿದ್ದೀವಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಿಮ್ಮ ಜಿ ಎಸ್ನ ಮುಖ್ಯ ಪರೀಕ್ಷೆಯಲ್ಲಿ ಬರುವ ಎಲ್ಲ ಪತ್ರಿಕೆಗಳಲ್ಲಿ ಬರುವ ಸಿಲೆಬಸ್ಗಳ ಘಟಕವಾರು ವಿಶ್ಲೇಷಣೆಯನ್ನು ನಾವು ಹಿಂದಿನ ವೀಡಿಯೋಗಳಲ್ಲಿ ಈಗಾಗಲೇ ನೋಡಿದ್ದೀವಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಕ್ಲಾಸಿಕ್ ಎಜುಕೇಷನ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಬಂದು ನೀವು ಅಲ್ಲಿ ನೋಡಿದ್ರೆ ನಿಮಗೆ ಹಿಂದಿನ ಎಲ್ಲ ವೀಡಿಯೋಗಳ ಲಿಂಕ್ಗಳು ಅಲ್ಲಿ ಸಿಗ್ತವೆ ಅವುಗಳನ್ನೆಲ್ಲ ನೋಡಿಕೊಂಡು ಮತ್ತು ಇದೊಂದು ಲಿಂಕನ್ನು ಕೂಡ ನೀವು ನೋಡಲಿಕ್ಕೆ ಸಾಧ್ಯ ಆಗಬೇಕು ಈ ಮಾತು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಮುಖ್ಯ ಪರೀಕ್ಷೆಯ ಯಶಸ್ಸು ಐವತ್ತು ಪರ್ಸೆಂಟ್ ನಿಂತಿರೋದು ಎಲ್ಲಿ ಅಂತಂದರೆ ನಿಮ್ಮ ಸಿಲೆಬಸ್ನಲ್ಲಿ ಯಾರ್ಯೂ ಸಿಲೆ ಸಿಲೆಬಸ್ ಚೆನ್ನಾಗಿ ತಿಳ್ಕೊಳ್ತಾರೆ ಐವತ್ತು ಪರ್ಸೆಂಟ್ ಗೆಲ್ತಾರೆ ಇನ್ನು ಉಳಿದ ಐವತ್ತು ಪರ್ಸೆಂಟ್ ಅಷ್ಟೇ ಓದೋದಿರುತ್ತೆ ಅದರಲ್ಲಿ ಸೊ ಹಾಗಾಗಿ ಸಿಲೆಬಸ್ ನಮಗೆ ಚೆನ್ನಾಗಿ ತಿಳುವಳ್ಕೆ ಬರಬೇಕು ಸಿಲೆಬಸ್ನಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ ಪ್ರತಿ ಶಬ್ದದ ಮೇಲೆ ಒಂದು ಹತ್ತು ಪಾಯಿಂಟ್ನ ತಯಾರಿ ನೀವು ಮಾಡಿಕೊಂಡ್ರೆ ಸಾಕು ಖಂಡಿತವಾಗೂ ನಿಮ್ಮ ಎಕ್ಸಾಮ್ನಲ್ಲಿ ನಿಮಗೆ ಯಶಸ್ಸು ಸಿಗತ್ತೆ ಅನ್ನುವಂಥ ಮಾತು ಓಕೆ ಸೊ ನಾವು ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳ ವಿಶ್ಲೇಷಣೆ ನೋಡಿದ್ವಿ ಈಗ ನಮ್ಮ ಸಾಮಾನ್ಯ ಅಧ್ಯಯನ ಪತ್ರಿಕೆ ನಂಬರ್ ನಾಲ್ಕು ಜಿ ಎಸ್ ಪೇಪರ್ ನಂಬರ್ ಫೋರ್ನಲ್ಲಿ ಬರುವಂತಹ ಸೆಕ್ಷನ್ ನಂಬರ್ ತ್ರೀ ಅಂತ ಹೇಳ್ತೀವಿ ಹೌದು ಘಟಕ ನಂಬರ್ ತ್ರೀ ಭಾಗ ನಂಬರ್ ತ್ರೀನಲ್ಲಿ ಬರುವಂಥದ್ದು ಪರಿಸರ ವಿಜ್ಞಾನಕ್ಕೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆದಂಥ ಆರು ಚಾಪ್ಟರ್ಗಳನ್ನು ಆರು ಯೂನಿಟ್ಗಳನ್ನು ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಈ ಆರು ಚಾಪ್ಟರ್ಗಳಲ್ಲಿ ಇ ವಿ ಎಸ್ಗೆ ಸಂಬಂಧಪಟ್ಟ ಹಾಗೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಏನು ಸಿಲೆಬಸ್ ಇದೆ ನೋಡೋಣ ಮತ್ತು ಬಹಳ ಮುಖ್ಯವಾದಂಥ ಮಾತು ನನಗೆ ಹೇಳ್ತಾ ಇರುವಂಥದ್ದು ಖಂಡಿತವಾಗಲೂ ಈ ಸೆಕ್ಷನಿಂದ ಪ್ರಶ್ನೆಗಳು ಸುಮಾರು ಒಂದು ಎಂಬತ್ತು ಮಾರ್ಕ್ಸ್ಗೆ ಪ್ರಶ್ನೆಗಳು ಬರ್ತದೆ ಕೆಲವೊಂದು ಪ್ರಶ್ನೆಗಳಂತರೂ ನನ್ನ ಎಕ್ಸ್ಪೀರಿಯೆನ್ಸ್ ಈಗಾಗಲೇ ಹಿಂದೆ ಬರೆದಿರೋ ಮೇನ್ಸ್ನ ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ಹೇಳೋದಾದರೆ ರಿಪೀಟ್ ರಿಪೀಟ್ ಪ್ರಶ್ನೆಗಳು ಬರ್ತಾವೆ ಆದರೆ ವರ್ಷ ಅದ್ರ ಮೇಲೆ ಪ್ರಶ್ನೆ ಬಂದಿರೋದೆ ಕೆಲವೊಂದು ಇ ವಿ ಎಸ್ ರಿಲೇಟೆಡ್ ಒಂದು ಎರಡು ಮೂರು ಪ್ರಶ್ನೆಗಳನ್ನು ನಾನು ಪ್ರತಿ ನನ್ನ ಮೇನ್ಸಲ್ಲೂ ಆನ್ಸರ್ ಬರ್ತಿದ್ದೀನಿ ಇದ್ರ ಮೇಲೆ ಸೊ ಆ ಮಟ್ಟಿಗೆ ಕೆಲವು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರ್ತವೆ ಅವುಗಳು ಏನು ಏನು ಓದಬೇಕು ಅನ್ನೋದನ್ನು ನೋಡೋಣ ಅನ್ನುವಂಥದ್ದು ಸೊ ಪರಿಸರ ಹಾಗೂ ಜೀವ ಪರಿಸ್ಥಿತಿ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸವಾಲುಗಳು ಹಾಗೂ ಅಭಿವೃದ್ಧಿ ವಿಷಯಗಳು ವಿಷಯಗಳು ಅಂತ ಹೇಳಿ ಈ ಯುನಿಟ್ಗೆ ಈ ಒಂದು ಭಾಗ ಮೂರಕ್ಕೆ ಹೆಸರನ್ನು ಕೊಡಲಾಗಿದೆ ಇದರಲ್ಲಿ ಚಾಪ್ಟರ್ ನಂಬರ್ ಒನ್ ಅಂತ ಹೇಳ್ತೀವಿ ಪರಿಸರದ ಸಂಬಂಧಿ ಅಂಶಗಳು ಪರಿಸರಕ್ಕೆ ಸಂಬಂಧಪಟ್ಟಿರುವಂಥದ್ದು ಪರಿಸರ ಹಾಗೆ ಈ ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ಈಗೇನು ಆರು ಯೂನಿಟ್ಗಳನ್ನು ನೋಡ್ತಾ ಇದ್ದೀರಿ ನಿಮಗೆ ಇದು ಪ್ರಿಲಿಮ್ಸಲ್ಲೂ ಇದೆ ನಿಮ್ಮ ಪ್ರಿಲಿಮ್ನರಿ ಎಕ್ಸಾಮ್ನಲ್ಲೂ ಈ ಪ್ರಶ್ನೆಗಳು ಬರ್ತದೆ ನೆನಪು ಮಾಡಿಕೊಡ್ರಿ ನಿಮ್ಮ ಪ್ರಿಲಿಮ್ಸ್ನ ಜಿ ಎಸ್ ಪೇಪರ್ ನಂಬರ್ ಟು ಜಿ ಎಸ್ ಪೇಪರ್ ನಂಬರ್ ಟೂನಲ್ಲಿ ನೀವೇನು ಮೂವತ್ತು ಪ್ರಶ್ನೆಗಳು ಸೈನ್ಸ್ ಸೆಕ್ಷನ್ನಿಂದ ನೋಡ್ತೀವಿ ಅದರಲ್ಲಿ ಮೂವತ್ತು ಪ್ರಶ್ನೆ ನಿಮ್ಮ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹೋದರೆ ಹತ್ತು ಪ್ರಶ್ನೆ ಸುಮಾರು ಹತ್ತರಿಂದ ಹನ್ನೆರಡು ಪ್ರಶ್ನೆಗಳನ್ನು ಅವರು ಇ ವಿ ಎಸ್ ಮೇಲೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮೇಲೆ ಪ್ರಶ್ನೆ ಕೇಳ್ತಾರೆ ಒಂದು ಹತ್ತು ಪ್ರಶ್ನೆಗಳು ಪರಿಸರ ವಿಜ್ಞಾನಕ್ಕೆ ಹೋದರೆ ಉಳಿದ ಇಪ್ಪತ್ತು ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹೋಗ್ತವೆ ಸೊ ಅಲ್ಲಿಯೂ ಕೂಡ ಇದು ಮಹತ್ವದ್ದು ಈ ಆರು ಚಾಪ್ಟರ್ಗಳು ಅಲ್ಲೂ ಬೇಕು ಇಲ್ಲಿ ಕೂಡ ಬೇಕು ಮತ್ತು ಕೆ ಪಿ ಎಸ್ ಸಿ ನಡೆಸುವ ಎಲ್ಲ ಪರೀಕ್ಷೆಗಳಲ್ಲೂ ಇ ವಿ ಎಸ್ಗೆ ಸಂಬಂಧಪಟ್ಟ ಖಂಡಿತವಾಗಲೂ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಈ ಆರು ಯೂನಿಟ್ಗಳು ನಮಗೆ ಬಹಳ ಮುಖ್ಯ ಮತ್ತೆ ಇದರಲ್ಲಿ ಬಹುತೇಕ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಇರುವಂತದ್ದು ಕೂಡ ನಾವು ನೋಡ್ತೀವಿ ಸೊ ಅದ್ರಲ್ಲಿ ನೋಡೋಣ ವೃದ್ಧಿ ಹಾಗೂ ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಅರಣ್ಯ ರಕ್ಷಣೆ ನೋಡ್ರಿ ಅರಣ್ಯ ರಕ್ಷಣೆ ಪರಿಸರವಾದ ಅಂತ ಹೇಳಿ ಇದೆ ಸೊ ಈಗಾಗಲೇ ಎರಡು ಸಾವಿರದ ಹದಿನೈದರ ಮೇನ್ಸಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಅರಣ್ಯ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ ನೋಡ್ರಿ ನೋಡಿರಿ ಎಷ್ಟು ಸುಲಭದ ಪ್ರಶ್ನೆ ಅಂತ ಹನ್ನೆರಡುವ ಮಾರ್ಕ್ಸಿಗೆ ಹತ್ತು ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆಗಳು ಏನು ಪರಿಸರ ಸಮೃದ್ಧಿಯಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಅಥವಾ ಅರಣ್ಯ ಸಂರಕ್ಷಣೆಯಲ್ಲಿ ಮಾನವ ಸಮಾಜದ ಪಾತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ ಈ ಥರದ ಪ್ರಶ್ನೆಗಳು ಬರ್ತದೆ ನೀವೇನು ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂದರೆ ಒಂದು ಟಾಪಿಕನ್ನು ಓದಿ ಆದಮೇಲೆ ಇದ್ರ ಮೇಲೆ ಅವರು ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂತ ಹೇಳಿ ಒಂದು ಅಸಂಪ್ಷನ್ ಮಾಡಿಕೊಡ್ರಿ ಊಹೆ ಮಾಡಿಕೊಡ್ರಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ನೀವೇ ತಯಾರು ಮಾಡಿಕೊಂಡು ಉತ್ತರ ಬರೀಲಿಕ್ಕೆ ಶುರು ಮಾಡ್ರಿ ಸೊ ಅಂದಾಗ ಏನಾಗ್ತದೆ ಪರೀಕ್ಷೆ ಕೋಣೆ ಒಳಗೆ ಕೂತ್ಕೊಂಡಾಗ ಎಕ್ಸಾಮ್ ಹಾಲ್ನ ಕುತ್ಕೊಂಡಾಗ ಪ್ರಶ್ನೆ ನೋಡಿದ ತಕ್ಷಣ ಒಂದೇ ಸರಿ ಗಾಬರಿ ಆಗುವಂತ ಒಂದೇ ಸಂದರ್ಭ ಬರೋದಿಲ್ಲ ನಿಮ್ಗೆ ಸೊ ಹಂಗಾಗಬಾರ್ದು ಆಗಬಾರ್ದು ಅಂತಂದರೆ ಮೊದಲೇ ಪ್ರಾಕ್ಟೀಸ್ ಮಾಡೋದನ್ನು ರೀಡಿ ಮಾಡ್ಕೊಳ್ಬೇಕು ಹಾಗಾಗಿ ಪರಿಸರವಾದ ವನ್ಯಜೀವಿ ಸಂರಕ್ಷಣೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ಅದಕ್ಕೆ ಏನೇನು ಕ್ರಮಗಳು ಅದಕ್ಕೆ ಸಂಬಂಧಪಟ್ಟಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇದೆ ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಭಾಳ ಇಂಪಾರ್ಟೆಂಟ್ ಗಟ್ಟು ಹೊಡಿರಿ ನೈನ್ಟೀನ್ ಸೆವೆಂಟಿ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಬಹಳ ಇಂಪಾರ್ಟೆಂಟ್ ಸೊ ಅದರ ಪ್ರಕಾರನೇ ಇವತ್ತು ನಮ್ಮ ದೇಶದಲ್ಲಿ ಏನೇನು ಪ್ರೊಟೆಕ್ಷನ್ ಮೆತ್ ಮೆಥಡ್ಸ್ ನಡೀತಿದೆ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು ಪ್ರಾಜೆಕ್ಟ್ ಟೈಗರ್ ಅಂತ ಹೇಳ್ತೀವಿ ಕಮ್ಯುನಿಟಿ ರಿಸರ್ವ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಹೌದು ಇವೆಲ್ಲ ಏನೇನಿದೆ ಎಲ್ಲ ಕೂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರನೇ ನಡೀತಿರೋದು ಸೊ ಭಾಳ ಇಂಪಾರ್ಟೆಂಟು ಅದು ಆ್ಯಕ್ಟನ್ನು ನೋಡ್ಕೊಳ್ಬೇಕು ಪ್ರಾಜೆಕ್ಟ್ ಟೈಗರ್ ಭಾಳ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟು ಸೊ ನ್ಯಾಷನಲ್ ಪಾರ್ಕ್ಗಳು ರಾಷ್ಟ್ರೀಯ ಉದ್ಯಾನಗಳು ಸೊ ಎರಡು ಮೇನ್ಸಲ್ಲೂ ಕೂಡ ಈ ಹಿಂದಿನ ಎರಡು ಮೇನ್ಸಲ್ಲೂ ಪ್ರಶ್ನೆ ಇದೆ ಅದು ಕರ್ನಾಟಕದ ವನ್ಯಜೀವಿ ಏನು ಕರ್ನಾಟಕದ ನ್ಯಾಷನಲ್ ಪಾರ್ಕ್ಗಳನ್ನು ಕುರಿತು ಬರೆಯಿರಿ ಡೈರೆಕ್ಟಾದ ಪ್ರಶ್ನೆ ಇದೆ ಐದು ನ್ಯಾಷನಲ್ ಪಾರ್ಕ್ ಬರ್ತದೆ ಕರ್ನಾಟಕದಲ್ಲಿ ಐದು ನ್ಯಾಷನಲ್ ಪಾರ್ಕ್ಗಳ ಕುರಿತು ಬರೆಯಿರಿ ಮುಗೀತು ಹನ್ನೆರಡುವರೆ ಮಾರ್ಕ್ಸ್ ಪ್ರಶ್ನೆ ಇದೆ ನ್ಯಾಷನಲ್ ಪಾರ್ಕ್ ಯಾವುದು ಎಲ್ಲಿ ಬರುತ್ತೆ ಇಂಪಾರ್ಟೆನ್ಸ್ ಏನು ಯಾವ ಘೋಷಣೆ ಐತೆ ಏನು ಇಷ್ಟೇ ಯಾವ ಡಿಸ್ಟಿಕಲ್ಲಿ ಬರ್ತದೆ ಹೇಳ್ಕೊಂಡು ಹೋಗಿ ನೋಡಿರಿ ಎಷ್ಟು ನೇರವಾದ ಪ್ರಶ್ನೆ ಎಷ್ಟು ಸುಲಭದ ವಿಚಾರ ಇದು ಅಂಥೇಳಿ ಸೊ ನ್ಯಾಷನಲ್ ಪಾರ್ಕ್ಗಳು ಬರ್ಡ್ ಸ್ಯಾಂಕ್ಚುರಿ ಪಕ್ಷಿಧಾಮಗಳು ಯಾವ್ಯಾವುದು ಏನೇನು ಅವುಗಳ ಮಹತ್ವ ಏನು ಅಂಥೇಳಿ

ಬಿಕಾಸ್ ಎಷ್ಟೋ ಒಂದು ಮೈನಿಂಗ್ ಏರಿಯಾಸ್ಗಳು ಫಾರೆಸ್ಟ್ ಏರಿಯಾದಲ್ಲಿ ಬರೋದರಿಂದ ಆ ಮೈನಿಂಗ್ ಮಾಡೋದರಿಂದ ಏನು ಇಂಪ್ಯಾಕ್ಟ್ ಆಗ್ತದೆ ತುಂಬ ಜನ್ರಲ್ ತು ಏನು ಅಂತಂದರೆ ನಿಮ್ಗೆ ವಿಚಾರಗಳು ಜನರಲ್ ಆಗಿರಲಿ ಬಟ್ ಇದಕ್ಕೆ ಏನು ಮಾಡಬೇಕು ನೀವು ಎಕ್ಸಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ನೀವು ಗೂ ಗೂಗಲ್ಗೆ ಹೋದರೆ ಅಥ್ವಾ ಬೇರೆ ನಿಮ್ಮ ಹತ್ರ ಯಾವುದಾದ್ರು ಸೋರ್ಸ್ ಇದ್ರೆ ಅಲ್ಲಿ ಚೆಕ್ ಮಾಡಿಕೊಡ್ರಿ ಈಗ ಯಾವುದಾದ್ರೂ ಒಂದು ಕಡೆ ಅಂಕಿಅಂಶಗಳನ್ನು ಕೊಟ್ಟಿರ್ತಾರೆ ಅಥವಾ ಈ ಮೈನಿಂಗ್ ದುರಂತದಲ್ಲಿ ಇದು ಹಾಳಾಯಿತು ಅಂತ ಒಂದು ರಿಪೋರ್ಟನ್ನು ಕೊಟ್ಟಿರ್ತಾರೆ ಒಂದು ಅಂಕಿಅಂಶ ರೆಡಿ ಇಟ್ಕೊಳ್ಬೇಕು ಬಿಕಾಸ್ ಬರೀ ಥೇರಿ ಬರೆದ್ರೆ ಮಾರ್ಕ್ಸ್ ಬರಲ್ಲ ಅದಕ್ಕೆ ಪ್ರಾಕ್ಟಿಕಲ್ ಕರೆಂಟ್ ಆದ ಇನ್ಫಾರ್ಮೇಷನ್ಸು ಡಾಟಾಸ್ ಗಳನ್ನು ಕೊಡಬೇಕು ಅಂದರೆ ಮಾರ್ಕ್ಸ್ ಬರ್ತದೆ ಸೊ ಇವನ್ನೆಲ್ಲ ಏನು ಮಾಡ್ರಿ ಗೂಗಲ್ ಮಾಡಿಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಇಟ್ಕೊಡ್ರಿ ರೆಡ್ ಡಾಟಾ ಬುಕ್ ರೆಡ್ ಡಟಾ ಬುಕ್ ಬಹಳ ಇಂಪಾರ್ಟೆಂಟ್ ನಾನು ಹಿಂದೆ ಹೇಳಿದೆ ನಾನು ಹಿಂದಿನ ಎಲ್ಲ ಮೆನ್ಸ್ಗಳಲ್ಲೂ ಕ್ವಶನ್ ಇದು ರೆಡ್ ಡಟಾ ಬುಕ್ಕೆ ಬ ಕುರಿತು ಬರೀರಿ ಐ ಯು ಸಿ ಎನ್ ರೆಡ್ ಡಟಾ ಪುಸ್ತಕ ಕುರಿತು ಬರೀರಿ ನೇರವಾದ ಪ್ರಶ್ನೆ ಹತ್ತು ಮಾರ್ಕ್ಸಿಗೆ ನೇರವಾಗಿ ಕೇಳ್ತಾನೆ ಸೊ ರೆಡ್ ಡಟಾ ಪುಸ್ತಕ ಏನು ಯಾರು ರಿಲೀಸ್ ಮಾಡ್ತಾರೆ ಅದರಲ್ಲಿ ಎಷ್ಟು ಥರದ ಲಿಸ್ಟ್ಗಳಿರುತ್ತದೆ ಎಕ್ಸ್ಟಿಂಕ್ಟ್ ಅಂತಾರೆ ಕ್ರಿಟಿಕಲಿ ಎನ್ ಡೇಂಜರ್ಡ್ ಎಂಡೇಂಜರ್ಡ್ ವಲ್ನರೇಬಲ್ ಅಂತ ಹೇಳ್ತೀವಿ ಹೌದು ಲೀಸ್ಟ್ ಕನ್ಸರ್ನ್ ಡಾಟಾ ಇನ್ಸಫಿಷಿಯಂಟ್ ಅಂತ ಹೇಳಿ ಹೌದಾ ನಾಟ್ ಇವ್ಯಾಲ್ಯುವೇಟೆಡ್ ಅಂತೇಳಿ ಇಷ್ಟು ಕೆಟಗರಿಗಳಲ್ಲಿ ಐ ಯು ಸಿ ಎನ್ ಅವರು ಲರ್ಡ್ ಲಿಸ್ಟನ್ನು ಕೊಡ್ತಾರೆ ಹಾಗಾದರೆ ನಮ್ಮಲ್ಲಿರುವಂಥ ಪ್ರಭೇದಗಳು ಯಾವುದು ಈ ಥರ ಈ ಪ್ರಶ್ನೆ ಕೂಡ ಈಗಾಗಲೇ ಹಿಂದೆ ಬಂದಿದೆ ಅಳಿವಿನಂಚಿನ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಎರಡು ಸಾವಿರದ ಹದಿನೇಳರಲ್ಲಿ ಮೇನ್ಸ್ನ ಪ್ರಶ್ನೆ ಇದು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ ನೇರವಾಗಿ ಪ್ರಶ್ನೆ ನೋಡಿರಿ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಕುರಿತು ಬರೆಯಿರಿ ಹಾಗಾದರೆ ಯಾವ್ಯಾವುದು ಈ ಐ ಯು ಸಿ ಎನ್ ರೆಡ್ ಲಿಸ್ಟ್ನಲ್ಲಿ ಬರುವಂಥದ್ದು ನೀಲಗಿರಿ ಲಂಗೂರ್ ಅಂತೀವಿ ನೀಲಗಿರಿ ಥಾರ್ ಅಂತೀವಿ ಹೌದು ರೀ ಒಂದು ಪ್ರಭೇದಗಳು ಬರ್ತದೆ ಎಂಡೇಂಜರ್ಡ್ ಲಿಸ್ಟ್ನಲ್ಲಿರುವಂಥದ್ದು ಫೈನ್ ಸೊ ಅವೆಲ್ಲ ಕೂಡ ತಿಳ್ಕೊಳ್ಬೇಕಾ ವೆಸ್ಟರ್ನ್ ಘಾಟ್ದ್ ಗೊತ್ತಿರಬೇಕು ಕರ್ನಾಟಕದ ಗೊತ್ತಿರಬೇಕು ಇಂಡ್ಯಾದ ಗೊತ್ತಿರಬೇಕು ನಿಮ್ಮ ಪ್ರಲಿಮ್ಸ್ ಮೀನ್ಸ್ ಎಲ್ಲದಕ್ಕೂ ಬೇಕಿದು ಸೊ ಡಾ ಬುಕ್ಕು ಐ ಯು ಸಿನ್ ಬಗ್ಗೆ ಗೊತ್ತಿರಲಿ ಸೊ ನೋಡಿರಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಪರಿಸರ ಪ್ರವಾಸೋದ್ಯಮ ಎನ್ ಎನ್ವಿರನ್ಮೆಂಟಲ್ ಟೂರಿಸಮ್ ಅಂತ ಹೇಳ್ತೀವಿ ಪರಿಸರವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನೋ ಸಲುವಾಗಿ ಸೊ ಪರಿಸರ ಪ್ರವಚ ಮಾಧ್ಯಮ ಅಂದ್ರೇನು ಅದರ ಮಹತ್ವ ಏನು ಅದು ಎದುರಿಸ್ತಿರುವ ಸವಾಲುಗಳೇನು ಇಷ್ಟು ಇನ್ಫಾರ್ಮೇಷನ್ ನೀವು ರೆಡಿ ಆಗಬೇಕು ಹಾಗೆ ಯಾವುದೇ ಇದಕ್ಕೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ ನೋಡಿರಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಎನಿ ಕರೆಂಟ್ ಅಫೇರ್ಸ್ ಇವತ್ತು ಫಾರೆಸ್ಟ್ ಫೈರ್ ಅಂತೀವಿ ನಾವು ಅರಣ್ಯಕ್ಕೆ ಬೆಂಕಿ ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಘಟನೆಗಳು ನೆನಪಿದೆಯಲ್ವಾ ಸೊ ಅದಾಗಿರ್ಬೋದು ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಅಂತೀವಿ ಮನುಷ್ಯ ಪ್ರಾಣಿ ಸಂಘರ್ಷ ಅಂತ ಹೇಳ್ತೀವಿ ಆನೆ ಕಾರಿಡಾರ್ಗಳಿಗೆ ಧಕ್ಕೆ ಅಂತ ಹೇಳ್ತೀವಿ ಪ್ರಭೇದಗಳ ಸಂತತಿ ನಾಶ ಅಂತ ಹೇಳ್ತೀವಿ ಎಲ್ಲೆಲ್ಲ ನಡೀತಾ ಇದೆಯಲ್ವಾ ಎಲ್ಲ ಕರೆಂಟ್ ಬೇಸ್ಟ್ ಹೊಸ ಏನು ಟೈಗರ್ ಸೆನ್ಸ್ ಬಂತು ಸೆನ್ಸಸ್ ಬಂತು ಅಲ್ವಾ ಹುಲಿ ಗಣತಿ ಬಂತು ಹೌದ್ರಿ ಎಲ್ಲ ಕೂಡ ಅವೆಲ್ಲ ಇಂಪಾರ್ಟೆಂಟ್ ಆಗ್ತದೆ ನೋಡ್ಕೊಳ್ರಿ ಅಂತ ಹೇಳಿ ಹಾಗೆ ನ್ಯಾಚುರಲ್ ರಿಸೋರ್ಸಸ್ ತುಂಬ ಸಿಂಪಲ್ ಆಗಿರುವಂಥ ಟಾಪಿಕ್ಕು ನೀವು ಗೊತ್ತಾಗ್ಬಿಡ್ತದೆ ಅದರಲ್ಲಿ ಅರಣ್ಯ ರಕ್ಷಣೆ ವಿಧಗಳನ್ನು ಹೇಗೆ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಅರಣ್ಯ ಹಾಗೂ ಸಂಪನ್ಮೂಲಗಳನ್ನು ರಕ್ಷಣೆ ಅದರಲ್ಲಿ ಜಲಸಂಪತ್ತು ಈ ಜಲಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಪ್ರವಾಹ ಬರಗಾಲ ಸಂಭವಿಸುವಿಕೆ ಇದನ್ನು ನೀವು ಏನು ಮಾಡಿರ್ತೀರಿ ಅಂದರೆ ಜೋಗ್ರಫಿನಲ್ಲಿ ಓದಿರ್ತೀರಿ ವಾಟ್ ಈಸ್ ಪ್ರವಾಹ ಫ್ಲಡ್ ಅಂದ್ರೇನು ಹಾಂ ಡ್ರಾಟ್ ಏನು ಹೌದ್ರಿ ಯಾವ ಎಷ್ಟು ಥರದ ಡ್ರಾಟ್ಗಳು ಬರ್ತದೆ ಬರಗಾಲದಲ್ಲಿ ಎಷ್ಟು ಪ್ರಕಾರದ ಬರಗಾಲಗಳು ಬರ್ತದೆ ಪ್ರವಾಹಗಳು ಯಾಕಾಗ್ತದೆ ನೀವು ಜೋಗ್ರಫಿನಲ್ಲಿ ಕಲಿತಿರ್ತೀರಿ ಮತ್ತಿಲ್ಲಿ ಇದೆ ಅಂಥೇಳಿ ಮತ್ತು ಈ ರೀಸೆಂಟ್ ಪ್ರವಾಹಗಳು ಎಲ್ಲೆಲ್ಲಿ ಸಂಭವಿಸ್ತು ಅನ್ನುವಂಥದ್ದು ಹೋದ ವರ್ಷದ ಉತ್ತರ ಕರ್ನಾಟಕದ ಪ್ರವಾಹವನ್ನು ಕೂಡ ನೀವು ತಗೊಳ್ಬೋದು ಅಂಥೇಳಿ ಸೊ ಹಾಗಾಗಿ ಜಲಸಂಪನ್ಮೂಲವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಲ್ಯಾಂಡ್ ರಿಸೋರ್ಸ್ ಭೂ ಸಂಪತ್ತು ಹೇಗಿದೆ ಮಳೆ ನೀರು ಕೊಯ್ಲು ಇದು ಭಾಳ ಇಂಪಾರ್ಟೆಂಟ್ ಅಂತ ರೈನ್ ಮೋಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ ಲಾಸ್ಟ್ ಎರಡು ಮೇನ್ಸಲ್ಲೂ ಪ್ರಶ್ನೆ ಇದೆ ಮಳೆ ನೀರು ಕೊಯ್ಲಿನ ಬಗ್ಗೆ ಅದರ ವಿಧಗಳನ್ನು ಕುರಿತು ಬರೆಯಿರಿ ಅಂತ ಹೋದ ವರ್ಷ ಕೇಳಿದ್ದ ಆದರೆ ಹಿಂದಿನ ಪರೇ ಪರೀಕ್ಷೆ ಒಳಗೆ ಏನು ಮಾಡಿದ್ರು ಅಂತಂದರೆ ಮಳೆ ನೀರು ಕೊಯ್ಲಿನ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರು ಫೈನ್ ಸೊ ಕಂಟಿನ್ಯೂಯಸ್ ಆಗಿ ಪ್ರಶ್ನೆ ಇದೆ ನೋಡಿರಿ ಇವು ರಿಪೀಟೆಡ್ ಕ್ವಶನ್ಸ್ ನಾನು ಪ್ರಾರಂಭದಲ್ಲೇ ಹೇಳಿದೆ ನಾನು ಸ್ವಂತ ಬರೆದು ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಹೇಳ್ತಾ ಇರುವಂಥದ್ದು ಹೇಳಿ ಎಲ್ಲೋ ನೋಡಿ ಹೇಳಿರೋದೆಲ್ಲ ನಾವು ಪ್ರತಿ ವರ್ಷ ಇವನ್ನೇ ಬರೆದಿದ್ದೀವಿ ಮೇನ್ಸ್ನಲ್ಲಿ ಅಂತೇಳಿ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ಹಾಟ್ ಟಾಪಿಕ್ಸ್ ಇವು ಇವುಗಳ ಮೇಲೆ ರೆಡಿ ಇರಬೇಕು ನೀವು ಅಂತ ರೈನ್ ವಾಟರ್ ಹಾರೆಸ್ಟಿಂಗ್ ಭಾಳ ಇಂಪಾರ್ಟೆಂಟು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡ್ಯಾಮ್ಗಳು ರೋಡ್ಗಳು ಕನ್ಸ್ಟ್ರಕ್ಷನ್ಸ್ಗಳು ಇವೆಲ್ಲ ಕೈಗಾರಿಕೆ ನಗರೀಕರಣ ತ್ಯಾಜ್ಯ ನಿರ್ನಿರ್ವಹಣೆ ಸೊ ಇವು ಇವೆಲ್ಲ ಏನಿದೆ ಅಂತ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಮನುಷ್ಯನ ಹಸ್ತಕ್ಷೇಪ ಇದೆಲ್ಲ ನಾವು ಡ್ಯಾಮ್ಗಳನ್ನು ಕಟ್ತೀವಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತೀವಿ ಅಣೆಕಟ್ಟುಗಳನ್ನು ಕಟ್ಟುವಂಥದ್ದು ಕೈಗಾರಿಕೆ ಸೊ ಈ ರೀತಿ ಮಾಡೋದರಿಂದ ಏನಾಗ್ತದೆ ಅಂದರೆ ಸಮಸ್ಯೆಗಳು ಉದ್ಭವಿಸ್ತವೆ ಅಂತ ಏನು ಸಮಸ್ಯೆಗಳಾಗ್ತವೆ ಪುನರ್ವಸತಿ ಸಮಸ್ಯೆ ಉಂಟಾಗುತ್ತೆ ನೆನ್ಪು ಮಾಡಿಕೊಡ್ರಿ ನರ್ಮದಾ ಬಚಾವೋ ಆಂದೋಲನ್ ಹೋರಾಟ ನಡೆದಿದ್ದಲ್ಲೇ ಅಲ್ವಾ ಈಗ ಒಂದು ಡ್ಯಾಮನ್ನು ಕಟ್ಟಬೇಕು ಅಂದರೆ ನೂರಾರು ಹಳ್ಳಿಗಳು ಮುಳುಗಡೆ ಆಗ್ತವೆ ಇವತ್ತು ನಾವು ಕಾಳಿ ನದಿಗೆ ಸೂಫಾ ಅಣೆಕಟ್ಟನ್ನು ಕಟ್ಟಲಾಗಿದೆ ಒಂದು ಮಾಹಿತಿ ಪ್ರಕಾರ ಸೂಫಾ ಡ್ಯಾಮನ್ನು ನಾವೇನಿವತ್ತು ಕಟ್ಟಿದ್ದೀವಿ ಸೂಫಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಸುಮಾರು ಇದು ಅಂದಾಜು ಅಂಕಿಅಂಶ ಇದು ಸುಮಾರು ನಲ್ವತ್ನಾಲ್ಕು ಹಳ್ಳಿಗಳನ್ನು ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಗಿ ರಾಮನಗರ ಅಂತ ಅಂತೇಳಿ ಒಂದು ಹೊಸ ಏರಿಯಾ ಮಾಡಿ ಅವ್ರನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಆ ಡ್ಯಾಮನ್ನು ಕಟ್ಟಲಾಯಿತು ಅಂತ ನೋಡ್ರಿ ಅಲ್ಲಿ ಪುನರ್ವಸತಿ ಸಮಸ್ಯೆ ಇವತ್ತು ನಾವು ಕೃಷ್ಣಾ ನದಿ ವಿವಾದವನ್ನು ನೋಡಿದಾಗ ಕೃಷ್ಣಾ ನದಿ ಅಣೆಕಟ್ಟಿನ ಎತ್ತರವನ್ನು ಸರಿಸುಮಾರು ಒಂದು ಐದು ಮೀಟರ್ ಹೆಚ್ಚಳ ಮಾಡಿಕೊಳ್ಳಿಕ್ ಆಯೋಗ ಅನುಮತಿ ಕೊಟ್ಟಿದೆ ಯಾಕೆ ಯಾಕಾಗ್ತಿಲ್ಲ ಅಂದರೆ ಆ ಐದು ಮೀಟರ್ನಷ್ಟು ಹೆಚ್ಚಳ ಮಾಡೋದ್ರಿಂದ ಅಲ್ಲಿನ ಸುಮಾರು ಮೂವತ್ತು ಮೂವತ್ತಾರು ಹಳ್ಳಿಗಳು ಮುಳುಗಡೆ ಆಗ್ತಾವಂತೆ ಆ ಮುಳುಗಡೆ ಅಲ್ಲಿ ಪುನರ್ವಸತಿ ಸಮಸ್ಯೆ ಇದೆ ಅಂತೇಳಿ ಪ್ರಶ್ನೆ ಅಂದರೆ ನೀವು ಏನಾದರೂ ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ ಸಿ ಪುನರ್ವಸತಿ ಅನ್ನುವಂಥದ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಅದಕ್ಕೆ ಏನೇನು ರೆಮಿಡೀಸ್ ಮಾಡಬೇಕು ಏನು ಅನ್ನುವಂಥದ್ದು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಷಯಗಳಿದ್ರೂ ಕೂಡ ನೀವು ನೋಡ್ಕೊಳ್ಬೇಕು ಹೇಗೆ ನಾವು ಪ್ರವಾಹ ನಿರ್ವಹಣೆ ಮಾಡುವಂಥದ್ದು ನಗರ ಪ್ರದೇಶಗಳಲ್ಲಿ ಫ್ಲಡ್ಗಳಾಗ್ತದೆ ಬ್ಯಾಂಗ್ಳೂರು ಫ್ಲಡ್ ನೆನ್ಪು ಮಾಡಿಕೊಡ್ರಿ ಅಂತೇಳಿ ನಾವು ವೈಜ್ಞಾನಿಕವಾಗಿ ಚರಂಡಿ ವ್ಯವಸ್ಥೆ ಮ್ಯಾನೇಜ್ಮೆಂಟನ್ನು ಮಾಡಿಕೊಳ್ಳಿಲ್ಲ ಅಂತಂದರೆ ನಗರ ಪ್ರದೇಶಗಳು ಪ್ರವಾಹಕ್ಕೊಳಗಾಗುವಂಥವುಗಳು ಸೊ ಈ ಥರದ ಯಾವುದೇ ಟಾಪಿಕ್ಗಳು ಬಂದರೂ ಕೂಡ ದಯವಿಟ್ಟು ನೋಡಿಕೊಡ್ರಿ ಎಲ್ಲವೂ ಇಂಪಾರ್ಟೆಂಟು ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಪರಿಸರ ವ್ಯವಸ್ಥೆ ಹಾಗೂ ಜೀವಿ ವೈವಿಧ್ಯತೆ ಅಂತ ಹೇಳಿ ಇಕೋಸಿಸ್ಟಮ್ ಆ್ಯಂಡ್ ಡೈವರ್ಸಿಟಿ ಅಂತ ಹೇಳಿ ಹೇಳ್ತೀವಿ ಸೊ ಅದರಲ್ಲಿ ಮೂಲ ಕಲ್ಪನೆಗಳು ಮೂಲ ಪರಿಕಲ್ಪನೆಗಳು ಬೇಸಿಕ್ ಕಾನ್ಸೆಪ್ಟ್ಗಳು ಅಂತ ನಾವೇನು ಹೇಳ್ತೀವಿ ಅಂದರೆ ಆಹಾರ ಆಗಿರ್ಬೋದು ಆಹಾರ ಜಾಲ ಅಂತ ಹೇಗಿರ್ತೀವಿ ಆಹಾರದ ಪಿರಾಮಿಡ್ ಅಂತ ಹೇಳಿ ಹೇಳ್ತೀವಿ ಏನೇನು ಬೇಸಿಕ್ ಬೇಸಿಕ್ ಕಾನ್ಸೆಪ್ಟ್ಗಳು ಸಂಬಂಧಗಳು ಅಂತ ಹೇಳಿ ಹೇಳ್ತೀವಿ ನಾವು ಕಮ್ನಾಲಿಸಮ್ ಅಮ್ನಾಲಿಸಮ್ ಕಾಂಪಿಟೇಷನ್ ಮ್ಯೂಚುವಲಿಸಮ್ ಅಂತ ಹೇಳಿ ಹೇಳ್ತೀವಿ ಅದಾಗಿರ್ಬೋದು ಎವಿಲ್ಯೂಷನ್ಸ್ ಸಸೇಷನ್ಸ್ ಅಂತ ಹೇಳ್ತೀವಿ ಹೌದ್ರಿ ಪ್ರೈಮರಿ ಸಸೇಷನ್ ಸೆಕೆಂಡ್ರಿ ಸಸೇಷನ್ಸ್ ಅಂತ ಹೇಳ್ತೀವಿ ಹಾಗೆ ಚಕ್ರಗಳು ಅಂತೇಳಿ ಹೇಳ್ತೀವಿ ಜಲಚಕ್ರ ಆಗಿರ್ಬೋದು ಹೌದ್ರಿ ಅನಿಲ ಚಕ್ರಗಳು ಅಂತ ಹೇಳ್ತೀವಿ ಎಲ್ಲ ಕೂಡ ಆ ಬೇಸಿಕ್ ಏನೇನು ಕಾನ್ಸೆಪ್ಟ್ಗಳು ನಾವು ಎನ್ವಿರಾನ್ಮೆಂಟ್ನಲ್ಲಿ ಓದ್ತೀವಿ ಅದೆಲ್ಲ ಕೂಡ ಇಕೋಸಿಸ್ಟಮ್ ರಿಲೇಟೆಡ್ ಗೊತ್ತಿರಬೇಕು ನಿಮಗೆ ಅದೇ ಆಹಾರ ಆಗಿರ್ಬೋದು ಡೈವರ್ಸಿಟಿ ಅದರ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಾಗೆ ಹಾಟ್ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತಾರೆ ಹೌದ್ರಿ ಸೂಕ್ಷ್ಮ ಬಿಸಿ ತಾಣಗಳು ಅಂತ ಕರಿತೀವಿ ಕನ್ನಡದಲ್ಲಿ ಹಾಟ್ಸ್ಪಾಟ್ ಅಂತೇಳಿ ಅಂದ್ರೆ ಬಿಸಿಲು ಜಾಸ್ತಿ ಇರೋ ಪ್ರದೇಶಗಳು ಅಂತ ಅರ್ಥ ಅಲ್ಲ ಒಂದು ಪ್ರದೇಶದಲ್ಲಿ ಸಾವಿರದ ಐದುನೂರಕ್ಕಿಂತ ಹೆಚ್ಚು ದೇಸಿ ಜಾತಿ ಪ್ರಭೇದಗಳಿದ್ದು ಅದರಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ನಷ್ಟು ಪ್ರಭೇದಗಳು ಈಗಾಗಲೇ ನಾವು ನುಂಗಿ ನೀರು ಕುಡಿದಿರಬೇಕು ಇನ್ನೊಂದು ಮೂವತ್ತು ಪರ್ಸೆಂಟ್ ಹಾಳಾಗಿ ಹೋಗುವಂಥ ಪರಿಸ್ಥಿತಿ ಒಳಗಿದ್ರೆ ಅವುಗಳನ್ನು ಹಾಟ್ಸ್ಪಾಟ್ ಅಂತ ಗುರುತಿಸ್ತಾರೆ ಹೌದ್ರಿ ಹಾಟ್ಸ್ಪಾಟ್ಗಳು ಅಂತ ಕರಿತೀವಿ ಅಂದ್ರೆ ಅವು ಅಲ್ಲಿಯ ಪ್ರಭೇದಗಳು ಗಂಡಾಂತರಕ್ಕೆ ಒಳಪಟ್ಟಿರುವಂಥವುಗಳು ಅಂಥ ಪರಿಸ್ಥಿತಿಯಲ್ಲಿರುವಂಥ ಹೇಳಿ ನಮ್ಮ ವೆಸ್ಟರ್ನ್ ಘಾಟ್ ಆಗಿರ್ಬೋದು ನಮ್ಮ ಹಿಮಾಲಯ ಆಗಿರ್ಬೋದು ನಮ್ಮ ನಾರ್ತ್ ಈಸ್ಟ್ ರೀಜನ್ನಲ್ಲಿ ಕಂಡು ಬರುವಂಥದ್ದಾಗಿರ್ಬೋದು ಇವೆಲ್ಲ ಏನಪ್ಪ ಅಂತಂದರೆ ಹಾಟ್ಸ್ಪಾಟ್ ಅಂತ ಕರಿತೀವಿ ಯಾಕೆ ಏನು ಎತ್ತ ನಮ್ಮ ದೇಶದಲ್ಲಿರೋದು ಯಾವುದು ಎಲ್ಲ ಗೊತ್ತಿರಬೇಕು ಏನು ಡಕ್ಕೆ ಆಗ್ತಿದೆ ಅವುಗಳನ್ನು ಹೇಗೆ ಸುಸ್ಥಿರವಾಗಿ ಅಭಿವೃದ್ಧಿ ಕೊಡಿಸ್ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಏನೇನು ವಿಷಯಗಳಿದಾವೆ ಆ್ಯಂಡ್ ಇಂಟಲೆಕ್ಚುವಲ್ ಪ್ರಾಪರ್ ರೈಟ್ಸ್ ಅಂತ ಬೌದ್ಧಿಕ ಆಸ್ತಿ ಹಕ್ಕುಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಏನೇನು ಇಶ್ಯೂಸ್ ಎಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ ದಯವಿಟ್ಟು ನೋಡ್ಕೊಡ್ರಿ ಇಂಪಾರ್ಟೆಂಟ್ ಆದ ಚಾಪ್ಟರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಕೇಳ್ತಾರೆ ಎಸ್ ಪೊಲ್ಯೂಷನ್ ರಿಲೇಟೆಡ್ ಆಗಿ ಒಂದು ಚಾಪ್ಟರ್ ಅವರು ಕೊಟ್ಟಿರೋದು ನಾವು ನೋಡ್ತೀವಿ ಪರಿಸರ ಮಾಲಿನ್ಯ ಹಾಗೂ ಘನ ತ್ಯಾಜ್ಯ ನಿರ್ವಹಣೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಬೇಸಿಕ್ ಎಲ್ಲ ಪೊಲ್ಯೂಷನ್ಸ್ ಇದೆ ಖಂಡಿತವಾಗಲೂ ಪ್ರಶ್ನೆಗಳು ಬರ್ತಾವೆ ಇಲ್ಲಿ ಆರು ಚಾಪ್ಟರ್ ಇದೆ ಸೊ ಎಲ್ಲ ಚಾಪ್ಟರ್ ಮೇಲೆ ಒಂದೊಂದು ಕ್ವಶನ್ಸ್ ಕಂಪಲ್ಸರಿ ಹಾಕ್ತಾ ಹೋಗ್ತಾರೆ ಅವರು ಎಲ್ಲ ಚಾಪ್ಟರ್ ಮೇಲೂ ಪ್ರಶ್ನೆ ಇದೆ ನಿಮ್ಮ ಈ ಸೆಕ್ಷನಲ್ಲಿ ಆರು ಚಾಪ್ಟರ್ ಇದೆ ಹೌದ್ರಿ ಸೊ ಒಟ್ಟು ಒಂದು ಎಂಬತ್ತು ಮಾರ್ಕ್ಸಿಂದು ಇಲ್ಲಿ ಬರ್ತದೆ ಸೊ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಮೇಲೆ ಒಂದು ಪ್ರಶ್ನೆ ಕಂಪಲ್ಸರಿ ಬರುವಂಥದ್ದು ಸೊ ಆ ಥರ ಮಾಡುವಂಥದ್ದು ಈಗ ಬಂದಿರೋ ಟ್ರೆಂಡ್ ಪ್ರಕಾರ ಅವ್ರು ಹೀಗೇ ಕೇಳಬೇಕು ಅಂತಿಲ್ಲ ಬಟ್ ಈಗ ಬಂದಿರೋ ಒಂದು ಅನಾಲಿಸಿಸ್ ಪ್ರಕಾರ ಇದನ್ನು ಹೇಳ್ತಾ ಇರೋದು ಅಂಥದ್ದು ಅಂತ ಹೇಳಿ ಸೊ ವಾಯು ಮಾಲಿನ್ಯ ಏರ್ ಪೊಲ್ಯೂಷನ್ ಇದೆ ವಾಟರ್ ಪೊಲ್ಯೂಷನ್ ಇದೆ ಭೂ ಮಾಲಿನ್ಯ ಇದೆ ಶಬ್ದ ಮಾಲಿನ್ಯ ಇದೆ ಇದಕ್ಕೇನೇನು ಪರಿಹಾರಗಳು ಮಾಲಿನ್ಯ ಕಾರಣಗಳು ಪರಿಹಾರಗಳು ಇವೆಲ್ಲ ನಮಗೆ ಗೊತ್ತಿರುವಂಥದ್ದೇ ಹೌದ್ರಿ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಕಾಯ್ದೆಗಳನ್ನು ಮಾಡಿದೆ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಜಲಮಾಲಿನ್ಯ ನಿಯಂತ್ರಣ ಆಗಿದೆ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಾಗ ಏನೇನಿದೆ ನೋಡ್ಕೊಳ್ರಿ ಹಾಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘನತ್ಯಾಜ್ಯ ನಿರ್ವಹಣೆ ಹಂಗಂದ್ರೇನು ಅದರ ಸಮಸ್ಯೆ ಎಷ್ಟು ಪ್ರಮಾಣದಲ್ಲಿದೆ ಅದಕ್ಕೆ ಹಾಗೆ ಅಂತಾರಾಷ್ಟ್ರೀಯ ಸಮ ಏನು ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿದ್ದಾರೆ ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ ಎಲ್ಲರೂ ಗೊತ್ತಿರಬೇಕು ಸೊ ಇದರ ಪರಿಣಾಮ ಏನು ಪುನರ್ಚಕ್ರ ಹಾಗೂ ಮರು ಬಳಕೆ ಅವುಗಳನ್ನು ಹೇಗೆ ರೀಯೂಸ್ ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿಷಯಗಳು ಇವತ್ತು ಪ್ಲಾಸ್ಟಿಕ್ ಬ್ಯಾನ್ನಿಂದ ಹಿಡಿದುಕೊಂಡು ಏನೇನೆಲ್ಲ ಇದೆ ಏರ್ ಪೊಲ್ಯೂಷನ್ ರಿಲೇಟೆಡ್ ಆಗಿರ್ಬೋದು ವಾಟ್ ಎವರ್ ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಯಾಕಂದರೆ ಇ ಸಿಗರೆಟ್ ಬ್ಯಾನ್ ಆಯಿತು ಗೊತ್ತಿರಬೇಕು ಅಲ್ವಾ ಇದೇ ಹಿನ್ನೆಲೆಯಲ್ಲಿ ಈ ಸಿಗರೆಟ್ ಕೂಡ ಬ್ಯಾನ್ ಆಗಿದ್ದು ಸೊ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದೆ ಅಂತೇಳಿ ಪ್ಲಾಸ್ಟಿಕ್ ಬ್ಯಾನ್ ಇದು ಎಲ್ಲ ಇಂಟ್ರ್ ಕನೆಕ್ಟೆಡ್ ಇದೆ ದಯವಿಟ್ಟು ನೋಡ್ಕೊಳ್ಳ್ರಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಪರಿಸರ ಸಂರಕ್ಷಣಾ ಕಾಯ್ದೆ ಈ ಕಾಯ್ದೆ ಏನು ಹೇಳುತ್ತೆ ಅನ್ನುವಂಥದ್ದು ಹಾಗೆ ವಾಯುಮಾಲಿನ್ಯ ಎಲ್ಲ ನಿವಾರಣೆ ನಿಯಂತ್ರಣ ನೀರು ನೀರು ಮಲಿನ ಅದಕ್ಕೆ ಸಂಬಂಧಪಟ್ಟ ಸಜ್ ಆ್ಯಕ್ಟ್ ಇದೆ ವಾಟರ್ ಸಜ್ ಆ್ಯಕ್ಟ್ ಅಂತೇಳಿ ಹೇಳ್ತೀವಿ ವಾಟರ್ ಪೊಲ್ಯೂಷನ್ ಆ್ಯಕ್ಟ್ಗೆ ವಾಟರ್ ಸಜ್ ಆ್ಯಕ್ಟ್ ಅಂತ ಕೂಡ ಇದೆ ಎಲ್ಲ ಬೇಸಿಕ್ ಪಾಲಿಸಿಗಳು ಒಂದು ಐದರಿಂದ ಆರು ಕಾಯ್ದೆಗಳು ಬರ್ತಾವೆ ಆ ಕಾಯಿದೆ ಅದರ ಅಂಶಗಳೇನು ಎಲ್ಲ ಲಿಸ್ಟ್ ಮಾಡಿಕೊಂಡು ಗಟ್ಟಿ ಹೊಡೀರಿ ನೇರವಾಗಿ ಪ್ರಶ್ನೆ ಬರ್ತದೆ ಎಲ್ಲೂ ಮಿಸ್ ಔಟ್ ಆಗೋಲ್ಲ ಒಂದು ಐದರಿಂದ ಆರು ಕಾಯ್ದೆಗಳು ನಿಮ್ಗೆ ನೆನಪಿಟ್ಕೊಳ್ಳೋದು ಕೂಡ ಕಷ್ಟ ಆಗೋಲ್ಲ ಸೊ ಅದು ಟೈಟಲ್ ಕೊಟ್ಬಿಟ್ಟು ಯಾವಾಗ ಬಂತು ಅದ್ರ ಏನೇನು ಅಂಶಗಳನ್ನು ಅದು ಹೇಳ್ತದೆ ತುಂಬ ಸುಲಭದಲ್ಲಿರ್ತದೆ ಒಂದು ಸೈಕಾಲಜಿ ಇರ್ತದೆ ಅದರಲ್ಲಿ ಪ್ರೊ ಮೆಜರ್ಸ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಾಗಿ ಏನು ಅಡಾಪ್ಟ್ಗಳನ್ನು ಮಾಡಿಕೊಳ್ಳಾಗಿದೆ ಅನ್ನುವಂಥ ಮಾಹಿತಿಯೇ ಅದರಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಅದನ್ನು ಸರಿಯಾಗಿ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ಅವುಗಳನ್ನೆಲ್ಲ ಕೂಡ ನೋಡಿಕೊಂಡು ಒಂದು ನೋಟ್ಸನ್ನು ಮಾಡಿಕೊಡ್ರಿ ದ ನೆಕ್ಸ್ಟ್ ಚಾಪ್ಟರ್ ಇದರಿಂದ ಮನುಷ್ಯನ ಆರೋಗ್ಯದ ಪರಿಣಾಮ ಅನ್ನುವಂಥ ಕಾನ್ಸೆಪ್ಟ್ ಇದೆ ಪರಿಸರ ಹಾಗೂ ಮಾನವ ಆರೋಗ್ಯದ ಮೇಕ್ಕೆ ಸಂಬಂಧಪಟ್ಟ ಮಾಹಿತಿ ಸೊ ಇದರ ಮೇಲೆ ಮಾಹಿತಿ ತಂತ್ರಜ್ಞಾನದ ಪ್ರಭಾವ ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯೂಮನ್ ಹೆಲ್ತ್ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ರಭಾವ ಏನು ಅಂತ ಟೆಕ್ನಾಲಜಿ ಇವತ್ತು ಹೊಸ ಹೊಸ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಏನೇನು ಪ್ರಭಾವ ಬೀರ್ತಾ ಇದೆ ಆಫ್ಕೋರ್ಸ್ ಆಗ್ತಾ ಇದೆ ಟೆಕ್ನಾಲಜಿಯಿಂದ ನಾವು ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಹೊಸ ಹೊಸ ಮಷಿನರೀಸ್ಗಳನ್ನು ಕಂಡು ಹಿಡಿತಾ ಇದೀವಿ ಪೊಲ್ಯೂಷನ್ ಆಗ್ತಾ ಇದೆ ಲ್ಯಾಂಡ್ ಡಿಗ್ರೇಡ್ ಆಗ್ತಾ ಇದೆ ಬಿಕಾಸ್ ನಾವು ಮಾಡಿದಂಥ ಪೊಲ್ಯೂಷನ್ ವಾಪಸ್ ಭೂಮಿಗೆ ಕಳಿಸ್ತಾ ಇದ್ದೀವಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಹೌದಿಲ್ರಿ ಇವತ್ತು ರೆಫ್ರಿಜ್ರೇಟರು ಫ್ರಿಜ್ಜು ಎಲ್ಲ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಮಾಡರ್ನ್ ಟೆಕ್ನಾಲಜಿ ಅದರಿಂದ ಪೊಲ್ಯೂಷನ್ ಆಗ್ತಾ ಇದೆ ಸೊ ವಾಟ್ ಎವರ್ ಏನೇನು ಆಸ್ಪೆಕ್ಟ್ಗಳು ಬರ್ತದೆ ಏನಪ್ಪ ನಿಮಗೆ ಆ ನಿಮ್ಗೆ ಒಂದು ಹತ್ತು ನಿಮಿಷ ಕೇಳಿದಾಗ ಅಥವಾ ಹನ್ನೆರಡುವರೆ ನಿಮಿಷ ಸಾರಿ ಹತ್ತು ಮಾರ್ಕ್ಸಿಂದು ಅಥವಾ ಹದಿನೈದು ಮಾರ್ಕ್ಸ್ ಅಥವಾ ಹನ್ನೆರಡುವರೆ ಮಾರ್ಕ್ಸ್ ಕೇಳಿದಾಗ ನಿಮಗೆ ಮಾಹಿತಿ ಇರ್ತದೆ ಯಶಸ್ಸು ಎಲ್ಲಿಂದ ಎಲ್ಲಿ ಸೀಕ್ರೆಟ್ ಎಲ್ಲಿರುತ್ತೆ ಅಂತಂದರೆ ನೀವು ಆ ಒಂದು ಹತ್ತು ಪಾಯಿಂಟ್ಗಳನ್ನು ಸಾಲಿಡ್ ಪಾಯಿಂಟ್ಗಳನ್ನು ಹೇಗೆ ಕಲೆಕ್ಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಸೊ ಅದಕ್ಕೆ ಇನ್ನೊಂದು ಇಲ್ಲಿ ಮಾಹಿತಿ ಕೊಡಕ್ಕೆ ಏನು ಇಷ್ಟ ಪಡ್ತೀನಿ ಅಂತಂದ್ರೆ ಎಲ್ಲಾ ಪೊಲ್ಯೂಷನ್ಗೆ ಸಂಬಂಧಪಟ್ಟ ಕೆಲವು ಅಂಕಿ ಅಂಶಗಳನ್ನು ಕಲೆಕ್ಟ್ ಮಾಡಿರಿ ಈಗ ಏರ್ ಪೊಲ್ಯೂಷನ್ ಮೇಲೆ ವಾಯು ಮಾಲಿನ್ಯ ಎಲ್ಲೆಲ್ಲಿ ಜಾಸ್ತಿ ಆಗ್ತದೆ ಅಂತ ಒಂದು ಏನೋ ವರ್ಲ್ಡ್ ರಿಪೋರ್ಟ್ ಇರ್ತದೆ ಆ ರಿಪೋರ್ಟ್ ನೋಡ್ಕೊಳ್ಬೇಕು ಅಥವಾ ವಾಟರ್ ಪೊಲ್ಯೂಷನ್ ಅಂತ ಬಂದಾಗ ಇಷ್ಟು ನದಿಗಳು ಹಾಳಾಗಿದೆ ಇಷ್ಟು ಪ್ರಮಾಣದಲ್ಲಿ ಹಾಳಾಗಿದೆ ಇಷ್ಟು ಪ್ರಮಾಣದಲ್ಲಿ ಇಲ್ಲಿ ಓಜೋನ್ ನಾಶ ಆಗಿದೆ ಎಲ್ಲ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಇರ್ತವೆ ಸೊ ಒಂದಷ್ಟು ಏನು ಮಾಡಬೇಕು ಮಾಡಬೇಕಂದರೆ ಅಂಕಿಅಂಶ ಡೆಟಾಸ್ಗಳನ್ನು ಕಲೆ ಹಾಕಬೇಕು ಅವುಗಳನ್ನು ಚಾರ್ಟ್ ರೂಪದಲ್ಲಿ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು ಸೊ ಅಂದರೆ ಏನಾಗ್ತದೆ ನಿಮ್ಮ ಮಾರ್ಕ್ಸ್ ನಿಮ್ಮ ಉತ್ತರಕ್ಕೆ ಚೆನ್ನಾಗಿ ಸ್ಕೋರ್ ಬರುತ್ತೆ ಅಂತೇಳಿ ಸೊ ಇವೆಲ್ಲ ಅದೇ ರೀತಿಯಾಗಿ ಬರುವಂಥದ್ದು ಸೊ ಜಾಗತಿಕ ಪರಿಸರ ವಿಷಯಗಳಾದ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ನಿಮಗೆ ಗೊತ್ತಿರುವಂತಹ ವಿಚಾರ ಆ್ಯಸಿಡ್ರೈನ್ ಆಮ್ಲಮಳೆ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಜಾಗತಿಕ ತಾಪಮಾನ ಏರಿಕೆ ಅಂತ ಹೇಳ್ತೀವಿ ಆ್ಯಂಡ್ ಬಂಜರು ಭೂಮಿಯನ್ನು ಉಪಯೋಗ ಸ್ಥಿತಿಗೆ ತರುವಂಥದ್ದು ವೇಸ್ಟ್ ವೇಸ್ಟ್ಲ್ಯಾಂಡ್ ರಿಕ್ಲಮೇಷನ್ ಅಂತ ಹೇಳಿ ಹೇಳ್ತೀವಿ ನಾವು ಹೌದ್ರಿ ಇದಕ್ಕೆ ಏನೇನು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಜಲ ನಿರ್ವಹಣೆಗೆ ಏನು ಮಾಡ್ತಾ ಇದ್ದಾರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಏನು ಮಾಡ್ತಾ ಇದ್ದಾರೆ ನದಿಗಳ ಜೋಡಣೆ ನೋಡಿರಿ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಹೇಳಿ ಲಾಸ್ಟ್ ಇಯರ್ ಟು ತೌಸಂಡ್ ಸೆವೆಂಟೀನಲ್ಲಿ ಕೆ ಎಸ್ ಮೇನ್ಸ್ನ ಎಸ್ಸೆ ಪೇಪರ್ ನೂರಿಪ್ಪತ್ತೈದು ಮಾರ್ಕ್ಸಿಗೆ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಕೇಳಿದ್ರು ನೋಡಿರಿ ನೂರಿಪ್ಪತ್ತೈದು ಮಾರ್ಕ್ಸ್ಗೆ ಅಂತರ್ನದಿ ಜೋಡಣೆ ವಿಷಯ ಟಾಪಿಕ್ಕನ್ನು ಕೊಟ್ಟಿದ್ದಾರೆ ಸೊ ಎಷ್ಟು ಇಂಪಾರ್ಟೆನ್ಸ್ ಹೋಗ್ತದೆ ಅಂತ ಅಂದರೆ ನೀವು ಈ ಕಾನ್ಸೆಪ್ಟ್ಗಳನ್ನು ಚೆನ್ನಾಗಿ ತಿಳಿದುಕೊಂಡ್ರೆ ನಿಮ್ಮ ಎಸ್ಸೆಗೆ ಸಂಬಂಧಪಟ್ಟ ತಯಾರಿಯನ್ನು ಕೂಡ ನೀವು ಮಾಡಿಕೊಳ್ಬಹುದು ಅದಕ್ಕೆ ಬಹಳ ಮುಖ್ಯ ಆಗ್ತದೆ ಅದು ಮತ್ತು ಇದು ಎರಡನ್ನು ಜೋಡಿಸಿ ಓದೋದನ್ನು ಕಲಿರಿ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಏನೇನಿದೆ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇನಿದಾವ ಅದರ ಕರೆಂಟ್ ಅಫೇರ್ಸ್ಗಳೇನಿದ್ದಾವೆ ಎಂಟೈರ್ ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ಗೊತ್ತಿರಬೇಕು ಇನ್ನು ಈ ಒಂದು ಪೇಪರ್ನಲ್ಲಿ ಬರುವಂಥ ಲಾಸ್ಟ್ ಚಾಪ್ಟರ್ ಲಾಸ್ಟ್ ಯೂನಿಟ್ ರಾಜ್ಯ ಸಮುದಾಯ ಹೇಳಿ ಕಾನ್ಸೆಪ್ಟ್ ಇರುವಂಥದ್ದು ಸೊ ಬಹಳ ಇಂಪಾರ್ಟೆಂಟ್ ಆದಂಥ ಇನ್ನೊಂದು ನಾಗರಿಕ ಸಮಾಜ ಅಂದರೆ ಈ ಅರಣ್ಯ ಸಂರಕ್ಷಣೆ ಆಗಿರ್ಬೋದು ಪರಿಸರ ಸಂರಕ್ಷಣೆ ಆಗಿರ್ಬೋದು ಬೆಲ್ಲ ವಿದ್ಯಮಾನಗಳಲ್ಲಿ ನಾಗರಿಕ ಸಮಾಜದ ಪಾತ್ರ ಏನು ವಾಟ್ ಈಸ್ ದ ರೋಲ್ ಆಫ್ ಸಿವಿಲ್ ಸೊಸೈಟಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಇದು ಕಾಮನ್ನಾಗಿ ಒಂದೇ ಥರದ ಆನ್ಸರ್ ಬರುವಂಥದ್ದು ಒಂದು ಆನ್ಸರ್ ರೆಡಿ ಮಾಡಿಕೊಂಡು ಮುಗಿಯುತ್ತದೆ ಅರಣ್ಯಗಳ ಜಂಟಿ ನಿರ್ವಹಣಾ ವ್ಯವಸ್ಥೆ ಅಂತ ಅಂದರೆ ಲೋಕಲ್ ಗೌರ್ಮೆಂಟ್ಗಳು ಕಮ್ಯುನಿಟಿ ಪಾರ್ಟಿಸಿಪೇಷನ್ಗಳ ಮೂಲಕ ಇವತ್ತು ಕಮ್ಯುನಿಟಿ ರಿಸರ್ವ್ಸ್ ಅಂತ ಹೇಳ್ತೀವಲ್ಲ ಸಮುದಾಯ ಅರಣ್ಯಗಳು ಅಂತೇಳಿ ಹೇಳ್ತೀವಿ ಸೊ ಆ ಥರದ ಒಂದು ವ್ಯವಸ್ಥೆ ಮೂಲಕ ಹೇಗೆ ನಿರ್ವಹಣೆ ಮಾಡುವಂಥದ್ದು ಅದರಲ್ಲಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಯಾಕೆ ಇಂಪಾರ್ಟೆಂಟ್ ಹೇಗೆ ಇಂಪಾರ್ಟೆಂಟ್ ಅನ್ನುವಂಥದ್ದು ಸೊ ಅದರ ಡೆವಲಪ್ಮೆಂಟ್ ಹೇಗೆ ಮತ್ತು ಅಲ್ಲಿಂದ ಈಗ ಯಾವುದಾದ್ರು ಒಂದು ನ್ಯಾಷನಲ್ ಪಾರ್ಕನ್ನು ಮಾಡುವ ಅಥವಾ ಏನಾದರೂ ಒಂದು ನಿರ್ಬಂಧಿತ ಪ್ರದೇಶ ಮಾಡುವಾಗ ಅಲ್ಲಿ ಪುನರ್ವಸತಿ ಪ್ರಶ್ನೆ ಕೂಡ ಬರಬಹುದು ಅಂತ ಹೇಳಿ ಸೊ ಅವ್ರಿಗೇನು ಹಕ್ಕುಗಳು ಏನೆಲ್ಲ ಇದೆ ಸೊ ವಿಪತ್ತು ನಿರ್ವಹಣೆ ಹೇಗೆ ಮಾಡಬಹುದು ಅಂತ ನಾವೇನು ಹೇಳುವಂಥದ್ದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಅರಣ್ಯಗಳ ಸುಸ್ಥಿರ ಅಭಿವೃದ್ಧಿ ಅಗೇನ್ ಪ್ರವಾಹ ಭೂಕಂಪ ಬರಗಾಲ ಸುನಾಮಿ ಜಾಗತಿಕ ತಾಪಮಾನ ಸಿ ಎಫ್ ಸಿ ಓಝೋನ್ ಲೇಯರ್ ಅಂಡ್ ಇಂಗಾಲ ಶೇಖರಣೆ ಇವೆಲ್ಲ ಕೂಡ ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗಿರುವಂಥ ಬೇರೆ ಬೇರೆ ಇವು ಹೌದಾ ಈ ಎಲ್ಲ ವಿದ್ಯಮಾನಗಳ ಸೇರಿಕೊಂಡು ಹವಾಮಾನ ಬದಲಾವಣೆ ಆಗ್ತದೆ ಅಂತೇಳಿ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟ ಇತ್ತೀಚಿನ ಏನೇನು ಕನ್ವೆನ್ಷನ್ಸ್ಗಳು ಜಾಗತಿಕ ಸಮಾವೇಶಗಳು ಎಲ್ಲ ಗೊತ್ತಿರಬೇಕು ಸಿ ಎಮ್ ಎಸ್ ಅಂತ ಹೇಳ್ತೀವಿ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಇಂಡಿಯಾದಲ್ಲಿ ನಡೆದಿದೆ ರೀಸೆಂಟ್ ಆಗಿರೋದು ಸಿ ಎಮ್ ಎಸ್ ಹೌದ್ರಿ ಹಾಗೆ ಸೈಟ್ಸ್ ಅಂತ ಹೇಳ್ತೀವಿ ನಾವು ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೆಂಡ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಸ್ಪೀಷೀಸ್ ಅಂತ ಹೇಳಿ ಹೇಳ್ತೀವಿ ಹೌದು ಅದಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ರಾಮ್ಸಾರ್ ಕನ್ವೆನ್ಷನ್ ಅಂತ ಹೇಳ್ತೀವಿ ನಾವು ವೆಟ್ಲ್ಯಾಂಡ್ಗಳ ಸಂರಕ್ಷಣೆ ಜೌಗು ನೆಲೆಗಳ ರಕ್ಷಣೆಗೋಸ್ಕರ ಹತ್ತು ಭಾರತದ ಸೈಟ್ಗಳು ಹೊಸದಾಗಿ ಈ ವರ್ಷ ಎರಡಾಗಿದೆ ಅದು ಗೊತ್ತಿರಬೇಕು ಹಾಗೆ ಸಿ ಒ ಪಿ ಸಮ್ಮೇಳನಗಳು ಅಂತ ನಾವು ಹೇಳ್ತೀವಿ ಸಿ ಒ ಪಿ ಸಮಿಟ್ಸ್ಗಳು ನಡೀತಾ ಇರುತ್ತೆ ಸಿ ಬಿ ಡಿ ಸಮ್ಮೇಳನಗಳು ನಡೀತಾ ಇರುತ್ತೆ ಡ್ರಾಟ್ ಸಮ್ಮೇಳನಗಳು ನಡೀತಾ ಇರ್ತವೆ ಮಾಂಟ್ರಿಯಲ್ ಒಪ್ಪಂದ ಅಂತ ಹೇಳ್ತೀವಿ ಕಿಗಾಲಿ ಒಪ್ಪಂದ ಅಲ್ಲ ಟು ತೌಸಂಡ್ ಸೆವೆಂಟೀನ್ ಮೇನ್ಸ್ನಲ್ಲಿ ಕಿಗಾಲಿ ಒಪ್ಪಂದವನ್ನು ಕುರಿತು ಬರೆಯಿರಿ ಆತ್ಮಕ್ಸಿ ಪ್ರಶ್ನೆ ಕೇಳಿದ್ದಾರೆ ಡೈರೆಕ್ಟ್ ಕ್ವಶನ್ ಮಾಂಟ್ರಿಯಲ್ ಸಂಬಂಧಪಟ್ಟು ಬರೀರಿ ಕ್ಯೂಟೊ ಪ್ರೊಟೋಕಾಲ್ಗೆ ಸಂಬಂಧಪಟ್ಟಾಗಿ ಬರೀರಿ ಡೈರೆಕ್ಟಾಗಿ ಬರ್ತಿದೆ ಹೌದ್ರಿ ಅಲ್ಲಿ ಬೇರೆ ಬೇರೆ ಇಂಟರ್ನ್ಯಾಷ್ನಲ್ ಅಗ್ರಿಮೆಂಟ್ಸ್ಗಳಿದ್ದಾವೆ ಅದು ಓಝೋನ್ ಸಂರಕ್ಷಣೆ ಅಥವಾ ಕೆಮಿಕಲ್ ಪೆಸ್ಟಿಸೈಡ್ಸ್ಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಹಾಗೆ ಹಲವಾರು ಅಂತಾರಾಷ್ಟ್ರೀಯ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡಿದ್ದೀವಿ ಅವೆಲ್ಲ ಗೊತ್ತಿರಬೇಕು ಅದಕ್ಕೆ ಸಂಬಂಧಪಟ್ಟ ಇತ್ತೀಚಿನ ಕರೆಂಟ್ ಅಫೇರ್ಸ್ಗಳು ಏನೇನು ಬೆಳವಣಿಗೆಗಳಿದಾವೆ ಇವೆಲ್ಲ ಕೂಡ ನಿಮಗೆ ಗೊತ್ತಾಗಬೇಕು ಅವುಗಳನ್ನು ನೇರವಾಗಿ ಹತ್ತತ್ತು ಮಾರ್ಕ್ಸ್ಗೆ ಅವರು ಪ್ರಶ್ನೆ ಆಗಿ ಬರ್ತಾ ಇದ್ದಾರೆ ಸೊ ಅದು ಬಹಳ ಮುಖ್ಯ ಅನ್ನುವಂಥದ್ದು ಹಾಗೆ ಈ ವರ್ಷ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇ ಐ ಎಸ್ಗೆ ಸಂಬಂಧಪಟ್ಟಾಗಿ ಬಹುತೇಕ ಭಾಳ ದೊಡ್ಡ ಬದಲಾವಣೆಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಹೌದರೆ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಾಗಿ ಚೇಂಜಸ್ಗಳನ್ನು ಮಾಡಿ ಹೊಸ ಕಾಯ್ದೆಯನ್ನು ತಂದಿರೋದು ನಾವು ನೋಡ್ತೀವಿ ಅದು ಭಾಳ ಇಂಪಾರ್ಟೆಂಟು ಆ ಡಾಕ್ಯುಮೆಂಟ್ ಮೇಲೆ ಖಂಡಿತವಾಗಲೂ ಈ ಬಾರಿ ಮೇನ್ಸಲ್ಲಿ ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು ಆ ಎಲ್ಲ ಇತ್ತೀಚಿನ ಡೆವಲಪ್ಮೆಂಟ್ಗಳನ್ನು ಒಂದು ಹತ್ತು ಹನ್ನೆರಡು ತಿಂಗಳಲ್ಲಿ ನಡೆದಂಥ ಇ ವಿ ಎಸ್ ರಿಲೇಟೆಡ್ ಆದ ಡೆವಲಪ್ಮೆಂಟ್ಗಳ ಕುರಿತಾಗಿ ಮೇನ್ಸಲ್ಲಿ ಅವರು ಏನು ಕೇಳಬಹುದು ಅನ್ನೋದನ್ನು ಒಂದು ಅಸ್ಯೂಮ್ ಮಾಡಿಕೊಡ್ರಿ ಉತ್ತರ ತಯಾರು ಮಾಡಿಕೊಡ್ರಿ ಮತ್ತು ಖಂಡಿತವಾಗಲೂ ಈ ಸೆಕ್ಷನ್ ಇಂದ ಎಂಬತ್ತು ಹೆಚ್ಚು ಕಡಿಮೆ ಎಂಬತ್ತು ಮಾರ್ಕ್ಸ್ ಪ್ರಶ್ನೆ ಬರೋದನ್ನ ನಾವು ನೋಡ್ತೀವಿ ಅಂತ ಹೇಳಿ ಓಕೆ ಜಿ ಎಸ್ ಪೇಪರ್ ನಂಬರ್ ಫೋರನ್ನು ನೋಡ್ತಾ ಇದ್ವಿ ಅದರಲ್ಲಿ ಸೆಕ್ಷನ್ ನಂಬರ್ ತ್ರೀಯನ್ನು ನೋಡಿರುವಂಥದ್ದು ಸೊ ಇಲ್ಲಿಯವರೆಗೆ ಹೆಚ್ಚು ಕಡಿಮೆ ಸುಮಾರು ಒಂಬತ್ತು ವಿಡಿಯೋಗಳ ಸರಣಿಯನ್ನು ನೀವು ನೋಡಿದ್ದೀರಿ ಸೊ ಪ್ರತಿ ನಾನು ಜಿ ಎಸ್ ಮೂರು ಪೇಪರ್ಗಳ ಪಠ್ಯಕ್ರಮದ ವಿಶ್ಲೇಷಣೆ ಮಾಡಿಕೊಟ್ಟಿದ್ದೀನಿ ಬಿಕಾಸ್ ಪ್ರತಿಯೊಂದು ಪೇಪರ್ನಲ್ಲಿ ಮೂರು ಸೆಕ್ಷನ್ಗಳು ಬರೋದರಿಂದ ಪ್ರತಿಯೊಂದು ಸೆಕ್ಷನ್ಗಳ ಮೇಲೆ ಕೂಡ ಒಂದು ಪ್ರತ್ಯೇಕ ವೀಡಿಯೋವನ್ನು ಕೂಡ ನಾನು ಮಾಡಿಕೊಟ್ಟಿದ್ದೀನಿ ಸೊ ಈ ಹಿಂದಿನ ಎಲ್ಲವುಗಳನ್ನು ನೋಡಿರಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಅಂತ ಕಂಟಿನ್ಯೂಸ್ ನೈನ್ ಸಿರೀಸನ್ನು ನೀವು ನೋಡಿರಿ ಫಸ್ಟು ಸಿಲೆಬಸ್ಸನ್ನು ಕೈಯಲ್ಲಿ ಇಟ್ಕೊಳ್ರಿ ಕೆ ಪಿ ಎಸ್ ಸಿ ವೆಬ್ಸೈಟ್ಗಳಲ್ಲಿ ನಿಮಗೆ ಸಿಲೆಬಸ್ ಸಿಗ್ತದೆ ಮತ್ತು ಹಾಗೆ ನೀವು ನಮ್ಮ ಕ್ಲಾಸಿಕ್ ವಾಟ್ಸಪ್ ಗ್ರೂಪಿಗೆ ಬನ್ನಿರಿ ಅಲ್ಲಿ ಕೂಡ ನಿಮಗೆ ಇದರ ಸಿಲೆಬಸ್ಸನ್ನು ಪ್ರೊವೈಡ್ ಮಾಡ್ತೀವಿ ಸಿಲೆಬಸ್ಸನ್ನು ನೋಡಿರಿ ಸಿಲೆಬಸ್ ಇಟ್ಕೊಂಡು ಈ ವಿಡಿಯೋವನ್ನು ಕೇಳಿರಿ ನೀವು ಕೇಳಿದಾಗ ನಿಮಗೆ ಐಡಿಯಾ ಬರ್ತದೆ ಅದಕ್ಕೆ ಅನುಕೂಲಕ್ಕೆ ಅದಕ್ಕೆ ತಕ್ಕನ ಹಾಗೆ ನೋಟ್ಸ್ಗಳನ್ನು ಮಾಡಿಕೊಂಡು ತಯಾರಿಯನ್ನು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ರಿ ನಮ್ಮ ಕ್ಲಾಸಿಕ್ ಎಜುಕೇಶನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಇದರ ಲಾಭವನ್ನ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು